ನಮಸ್ಕಾರ ಸ್ನೇಹಿತರೆ ಮೊದಲನೆಯದಾಗಿ ದೀಪಾವಳಿ ಹಬ್ಬದ ಎಲ್ಲ ಸ್ನೇಹಿತರಿಗೆ ಶುಭಾಶಯಗಳು ಸ್ನೇಹಿತರೆ ಈ ಹಬ್ಬದ ದಿವಸ ನಾನು ಯಾಕೆ ಲೈವ್ ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ ನನಗೆ ಇವತ್ತು ಬಹಳ ದುಃಖ ಆಯ್ತು ನಾನು ಬಹಳಷ್ಟು ಸೋಶಿಯಲ್ ಮೀಡಿಯಾದಲ್ಲಿ ನೋಡಿದೆ ಈ ಸ್ವಲ್ಪ ರೋಲ್ ಮಾಡೆಲ್ಸ್ ನ ಈ ರೈಟ್ ವಿಂಗರ್ಸ್ ಏನಂತಾರೆ ಅವರು ವೈಭವೀಕರಣ ಮಾಡ್ತಾ ಎಂತ ಅವರನ್ನ ವೈಭವೀಕರಣ ಮಾಡ್ತಾವ್ರೆ ಅಂದ್ರೆ ಯಾವುದೇ ಭಾರತ ದೇಶದ ಒಂದು ಪ್ರಜೆ ಈ ವೈಭವೀಕರಣವನ್ನು ಒಪ್ಪಲಾರರು ಯಾರನ್ನ ವೈಭವೀಕರಣ ಮಾಡ್ತಾ ಇದ್ದಾರೆ ಗೊತ್ತಾ ಇವರು ಇವತ್ತು ಗೋಡ್ಸೆ ದೇಶಭಕ್ತ ಅಂತ ಹೇಳ್ತಾವ್ರೆ ಫೇಸ್ಬುಕ್ ಅಲ್ಲಿ ಗೋಡ್ಸೆ ಈಸ್ ಎ ನ್ಯಾಷನಲಿಸ್ಟ್ ಅಂತ ಹೇಳ್ತಾವ್ರೆ ಮೋದಿ ಚೇಲಗಳೇ ಗೋಡ್ಸೆ ದೇಶಭಕ್ತನಾದರೆ ಗೋಡ್ಸೆ ಗಾಂಧಿ ಕೊಂದ ಗೋಡ್ಸೆ ದೇಶಭಕ್ತನಾದರೆ ಗಾಂಧಿ ಯಾರು ಮೋದಿ ಚೇಲಗಳೇ ದೇಶ ವಿರೋಧಿನ ದೇಶ ದ್ರೋಹಿನ ಥೂ ನಿಮ್ ಜನ್ಮಕ್ಕಿಷ್ಟು ಬೆಂಕಿ ಹಚ್ಚ ಎಂತಹ ದೇಶಭಕ್ತರು ನೀವು ಇಂತಹ ದೇಶಭಕ್ತರನ್ನು ಇದ್ದರೆ ನಮ್ಮ ದೇಶ ಉದ್ಧಾರ ಆದಂಗೆ ನಿಮ್ಮಂತ ದೇಶಭಕ್ತರನ್ನು ಪಡೆದ ಆ ಭಾರತ ಮಾತೆ ಕಣ್ಣೀರಾಗಬೇಕಷ್ಟೇ ಅಯೋಗ್ಯರನ್ಬೇಕು ನಿಮಗೆ ಯಾರೋ ನಿಮ್ ರೋಲ್ ಮಾಡೆಲ್ಸ್ ಗಾಂಧಿ ಕೊಂದ ಗೋಡ್ಸೆ ನಿಮ್ ರೋಲ್ ಮಾಡಲ್ಲ ಏನಂತಾರೆ ಸ್ನೇಹಿತರೆ ಇವರು ಒಬ್ಬ ಮಹಾನ್ ಭಾವ ಹೇಳ್ತಾನೆ ಅಖಂಡ ಭಾರತ ನಿರ್ಮಾಣದ ಕನಸುಗಾರ ಅಖಂಡ ಭಾರತದ ನಿರ್ಮಾಣದ ಕನಸುಗಾರ ಹಿಂದೂಗಳ ರಕ್ಷಕ ಶ್ರೀ ನಾಥುರಾಮ್ ಗೋಡ್ಸೆ ಅವರ ಬಲಿದಾನ ದಿವಸ ಎಂದು ಅಂತ ಬಲಿದಾನ ದಿವಸ ಹುತಾತ್ಮರಾದ ದಿವಸ ಥೂ ನಿಮ್ ಜನ್ಮಕ್ಕೆ ಯಾವುದೋ ಬಲಿದಾನ ಗಾಂಧಿ ಕೊಂದಿರೋದು ಬಲಿದಾನ ಆಗೋಕೆ ಸಾಧ್ಯ ಏನು ಅಯೋಗ್ಯರೇ ನಿಮ್ಮನ್ನ ಅಯೋಗ್ಯರೇ ಅಂತ ಹೇಳ್ಬೇಕು ಗಾಂಧಿನ ಕೊಂದ ಗೋಡ್ಸೆನ ವೈಭವೀಕರಣ ಮಾಡೋ ನಿಮ್ಮಂತವ್ರನ್ನ ದೇಶಭಕ್ತರಂತಾರಲ್ವಾ ಅವ್ರ ಮುಖ ಕುಗಿಬೇಕು ಮೊದಲನೇದಾಗಿ ಏ ಮೋದಿ ಚೇಲಗಳೇ ಯಾವ ಬಲಿದಾನ ಮಾಡೋನು ಅವನೊಂದು ಹಂತಕ ರಾಷ್ಟ್ರಪಿತ ಮಹಾತ್ಮ ಗಾಂಧಿನ ಕೊಂದ ದುಷ್ಟ ಬಲಿದಾನ ಮಾಡೋನ ಅವನೊಂದ್ ಕನಸುಗಾರ ಅನ್ನೋಕೆ ನಾಚಿಕೆ ಆಗಲ್ವೇನೋ ನಿಮ್ಗೆ ಇನ್ನೊಬ್ಬ ಮಹಾನ್ ಭಾವನೆ ಹೇಳ್ತಾನೆ ದೇಶಭಕ್ತರ ಪಾಲಿನ ಜೇಮ್ಸ್ ಬಾಂಡ್ ಶ್ರೀ ನಾಥುರಾಮ್ ಗೋಡ್ಸೆ ಅಂತೆ ದೇಶಭಕ್ತರ ಪಾಲಿನ ಜೇಮ್ಸ್ ಬಾಂಡ್ ಶ್ರೀ ನಾಥುರಾಮ್ ವಿನಾಯಕ್ ಗೋಡ್ಸೆ ಅವರು ನಮ್ಮನ್ನು ಅಗಲಿ ಇಂದಿಗೆ 71 ವರ್ಷ ಕಳೆದಿದೆ ಬನ್ನಿ ಇಂದು ಅವರ ಪುಣ್ಯ ಸ್ಮರಣೆಯ ದಿನ ಕಲಿಯೋಣ ಥೂ ನಿಮ್ ಜನ್ಮಕ್ಕೆ ಜೇಮ್ಸ್ ಬಾಂಡ್ ಗಾಂಧಿನ ಕೊಂದವನು ಜೇಮ್ಸ್ ಬಾಂಡ್ ಆಗೋಕೆ ಸಾಧ್ಯ ಏನು ಒಂದು ಕಲನಾಯಕ ನಾಯಕ ಆಗೋಕೆ ಸಾಧ್ಯನಾ ಇದೇನಾ ನಿಮ್ಗೆ ನಿಮ್ ಆರ್ ಎಸ್ ಎಸ್ ಶಾಖಗಳಲ್ಲಿ ನಿಮ್ ಇದ್ರಲ್ಲೆಲ್ಲ ಕಲಿಸೋದು ಇದೇನಾ ಇದೇನಾ ನೀತಿ ಪಾಠ ನೀವು ಹೇಳ್ಕೊಡೋದು ಇದೇನಾ ರಾಷ್ಟ್ರೀಯತೆ ಎಂತ ದುಷ್ಟರಿಗೆ ಬಂದು ದುಸ್ಥಿತಿಗೆ ಬಂದು ತಲುಪಿದೆ ನಮ್ಮ ಭಾರತ ದೇಶ ಎಲ್ಲಿ ತಲುಪಿದೀವಿ ಇವಾಗ ಈ ಮುಂಚೆ ಇದೇ ಗೋಡ್ಸೆನ ಎಲ್ಲೋ ಒಂದ್ ಕಡೆ ಒಂದು ರೂಮ್ಗಳಲ್ಲೋ ಎಲ್ಲೋ ಪ್ಲೇ ಗ್ರೌಂಡ್ ಅಲ್ಲೋ ಅವ್ರ ಮನೆಗಳಲ್ಲೋ ಇಟ್ಕೊಂಡು ಭಕ್ತರು ಭಯ ಪಡ್ತಾ ಇದ್ರು ಗೋಡ್ಸೆ ಪೂಜೆ ಮಾಡ್ಬೇಕಂದ್ರೆ ಭಯ ಪಡ್ತಾ ಇದ್ರು ಯಾರನ್ನ ಜನ ನೋಡಿದ್ರೆ ತೂ ನಿನ್ ಮುಖಕ್ಕೆ ಅಂತ ಉಗಿತಾರೆ ಜನ ಹೊಡಿತಾರೆ ಅಂತ ಇವತ್ತಿನ ಸ್ಥಿತಿ ಭಾರತ ದೇಶಕ್ಕೆ ಎಂತ ಸ್ಥಿತಿ ಬಂದಿದೆ ಅಂದ್ರೆ ರಾಜಾರೋಷವಾಗಿ ಇವರು ಗೋಡ್ಸೆ ಮಹಾನ್ ದೇಶಭಕ್ತ ಗಾಂಧಿನ ಕೊಂದ ಗೋಡ್ಸೆ ಇವ್ರಿಗೆ ದೇಶಭಕ್ತನಂತೆ ಜೇಮ್ಸ್ ಬಾಂಡ್ ಅಂತೆ ಇಂತಹ ಸ್ಥಿತಿಗೆ ಭಾರತ ತಲುಪಿದೆ ಎತ್ತ ಸಾಕ್ತಾ ಇದೀವಿ ಸ್ನೇಹಿತರೆ ನಾವು ಇಂತಹ ಸರ್ಕಾರ ನಮ್ ಬೇಕಾ ಇಂತಹ ದುಷ್ಟ ರೈಟ್ ವಿಂಗರ್ ಸರ್ಕಾರ ನಮ್ಗೆ ಬೇಕಾ ಮಹಾತ್ಮ ಗಾಂಧಿ ಯಾರು ಅವರ ಜೀವ ಪಣಕ್ಕಿಟ್ಟು ನಮಗ್ ಸ್ವಾತಂತ್ರ್ಯ ತಂದುಕೊಟ್ಟವರು ಅವರು ಇವತ್ತು ಇಂತ ಪೋಸ್ಟ್ ಗಳನ್ನೆಲ್ಲ ಓದಿದ್ರೆ ಅವರು ಮಹಾತ್ಮ ಗಾಂಧಿ ಅವರು ಅಳ್ತಾ ಇರ್ತಾರೆ ಎಂತ ಎಂತ ಮನಸ್ಸು ನೊಂದ್ಕೊಂಡಿರ್ತಾರೆ ಎಂತ ದುಷ್ಟರಿಗೆ ನಾನು ಸ್ವಾತಂತ್ರ್ಯ ತಂದ್ಕೊಟ್ಟಲ್ಲ ಅಂತ ಇವರು ಅವ್ರ ಪಾಪ ತಲೆ ಹೊಡ್ಕೊಂತ ಇರ್ತಾರೆ ಗಾಂಧಿ ಅವರು ಸ್ನೇಹಿತರೆ ಯಾವ ಮಹಾತ್ಮ ಗಾಂಧಿ ಅವರ ದೇಹವನ್ನು ತ್ಯಾಗ ಮಾಡಿ ನಮ್ಮಕ್ಕಾಗಿ ನಮ್ಮ 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 ಭಾರತ ಪ್ರಜೆಗಳಿಗಾಗಿ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಅದೇ ಮಹಾತ್ಮನನ್ನು ಕೊಂದ ನಾಥುರಾಮ್ ಗೋಡ್ಸೆ ಹುತಾತ್ಮರಾದ ದಿನ ಇವತ್ತು ಆಚರಣೆ ಮಾಡ್ತಾರೆ ಅಂದ್ರೆ ಇವರು ರಾಷ್ಟ್ರವಾದಿಗಳ ಇವ್ರು ಆರ್ ದೇ ಹೌ ಕ್ಯಾನ್ ವಿ ಕಾಲ್ ದೆಮ್ ನ್ಯಾಷನಲಿಸ್ಟ್ ಅಂದ್ ಇದೆಲ್ಲ ನೋಡ್ಬಿಟ್ಟು ಸುಮ್ಮನೆ ಕೂತಿರೋ ನಾವು
ಐಡಿಯಾಲಜಿಕಲ್ ಸಂಡತನ ತೋರಿಸ್ತಾ ಇಲ್ವಾ ನಾವು? ನಮ್ಗೆ ಅಷ್ಟು ನಮ್ಮ ರೋಮಗಳು ಎದ್ದೊಳಲ್ವಾ? ನಮ್ಮ ನಮ್ಮ ರಾಷ್ಟ್ರಪಿತನ ಯಾರು ಕೊಂದವರು ಅವನನ್ನು ಇವತ್ತು ಇದೇ ರಾಷ್ಟ್ರವಾದಿಗಳು ಇದೇ ನ್ಯಾಷನಲಿಸ್ಟ್ ವಿಜೃಂಭಿಸ್ತಾರೆ ಅಂದ್ರೆ ಇದು ದಿವಾಳತನ, ಐಡಿಯಾಲಜಿಕಲ್ ದಿವಾಳತನ. ನಮ್ಮ ಪ್ರಜೆಗಳು ಸುಮ್ಮನೆ ಕೂತಿದೀವಿ ಅಂದ್ರೆ ಸ್ನೇಹಿತರೆ ನೋಡಿ ಎಂತ ವಿಪರ್ಯಾಸ. ಇದೇ ಆರ್ ಎಸ್ ಎಸ್ ಸಂಘ ಪರಿವಾರದ ಪಿತೂರಿ ಮೋದಿ ಚೇಲಗಳು ಒಂದು ಕಡೆ ಗೋಡ್ಸೆಯ ಸರ್ವರ್ಕರ್ನ ವಿಜೃಂಭಿಸ್ತಾರೆ, ವೈಭವೀಕರಣ ಮಾಡ್ತಾರೆ. ಇನ್ನೊಂದು ಕಡೆ ಇವರು ಗುರು ಮೋದಿ ಅದೇ ಗಾಂಧಿ ಆಶ್ರಮಕ್ಕೆ ಹೋಗ್ಬಿಟ್ಟು ಭೇಟಿ ಕೊಟ್ಟು ನಮ್ಮಂತವ್ರನ್ನೆಲ್ಲ ಮೂರ್ಖರನ್ನು ಮಾಡಿ ಗಾಂಧಿ ಖಾದಿ ಚಕ್ರವನ್ನು ತಿರುಗಿಸ್ತಾರೆ. ನೋಡಿ ಎಂತ ವಿಪರ್ಯಾಸ. ಒಂದ್ ಕಡೆ ಅವ್ರ ಚೇಲಗಳು ಈ ತರ ವೈಭವೀಕರಣ ಮಾಡ್ತಾರೆ ಗೋಡ್ಸೆನ, ಇನ್ನೊಂದು ಕಡೆ ಅವ್ರ ಗುರು ಮೋದಿ ಗಾಂಧಿ ವೈಭವೀಕರಣ ಮಾಡ್ತಾರೆ. ಈಗ ಯಾರನ್ನ ನಂಬಬೇಕು? ಅವ್ರ ಚೇಲಗಳನ್ನ ನಂಬಬೇಕಾ, ಅವ್ರ ಗುರುಗಳನ್ನ ನಂಬಬೇಕಾ? ಈ ಸಂಘಗಳ ಕುತಂತ್ರ ನೋಡಿ, ಎಲ್ಲ ಸೆಕ್ಯುಲರ್ ಪ್ರೋಗ್ರೆಸಿವ್ ಮಹಾಪುರುಷರುಗಳು ಯಾರ್ಯಾರಿರ್ತಾರೆ ಅವರು ಮಾನಹರಣ ಮಾಡ್ಕೊಂತ ಹೋಗ್ತಾರೆ. ಯಾರ್ಯಾರು ಅವ್ರನ್ನ ಕೊಂದು ಅವ್ರನ್ನ ದ್ವೇಷಿಸಿದ ಗೋಡ್ಸೆ ಆಗ್ಲಿ ಸರ್ವರ್ಕರ್ಗಳಾಗ್ಲಿ ಅವ್ರನ್ನ ವೈಭವೀಕರಣ ಮಾಡ್ತಾರೆ. ಅದಕ್ಕೆ ಸ್ನೇಹಿತರೆ ಗಾಂಧಿನ ಇವರು ದ್ವೇಷಿಸ್ತಾರೆ, ನೆಹರೂನ್ ದ್ವೇಷಿಸ್ತಾರೆ, ಅವ್ರ ಬಗ್ಗೆ ಇಲ್ಲ ಸಲ್ಲದ ಫೇಕ್ ಥಿಂಗ್ಸ್ ಅನ್ನು ಸೋಷಿಯಲ್ ಮೀಡಿಯಾದಲ್ಲಿ ಗೊಬಿಲ್ಸ್ ಥಿಯರಿ ಯೂಸ್ ಮಾಡ್ಬಿಟ್ಟು ಸ್ಪ್ರೆಡ್ ಮಾಡ್ತಾರೆ. ಇವರು ಇಂದಿರಾ ಗಾಂಧಿನೂ ದ್ವೇಷಿಸ್ತಾರೆ, ಅವರ ಇಮೇಜ್ ಅನ್ನ ಕೆಳಕ್ಕೆ ಕೀಲು ಮಟ್ಟಕ್ಕೆ ತರ್ತಾರೆ. ಅವರು ಒಂದು ಮುಸ್ಲಿಂ ಮದುವೆ ಆಗಿದ್ದಾರೆ ಅಂತ ಹೇಳ್ತಾರೆ, ಆದ್ರೆ ಅವ್ರ ಗಂಡ ಪಾರ್ಸಿ, ಅವ್ರು ಮುಸ್ಲಿಂ ಅಲ್ಲ. ರಾಜೀವ್ ಗಾಂಧಿನೂ ಇವ್ರು ಹಂಗೆ ಅವ್ರನ್ನ ಅವ್ರ ಮಾನ ಕೆಳಗಿಳಿಸ್ತಾರೆ. ಇದು ಒಂದು ದೊಡ್ಡ ಪಿತೂರಿ. ಒಂದ್ ಕಡೆ ಯಾರು ಸೆಕ್ಯುಲರ್ ಪ್ರೋಗ್ರೆಸಿವ್ ಡೆಮೋಕ್ರೆಟಿಕ್ ಲೀಡರ್ಸ್ ಗ್ರೇಟ್ ಲೀಡರ್ಸ್ ಇದಾರೆ ಅವ್ರನ್ನೆಲ್ಲ ಕೆಳಗಿಳಿಸ್ತಾ ಹೋಗ್ತಾರೆ. ಆಮೇಲೆ ಯಾರು ಡೋಂಗಿ ಲೀಡರ್ಸ್ ಅವ್ರೆ, ಗೋಡ್ಸೆ, ಸರ್ವರ್ಕರ್ ಇಂಥವ್ರನ್ನೆಲ್ಲ ವೈಭವೀಕರಣ ಮಾಡಿ ಈ ಈ ಈ ಶತಮಾನದ ಈ ಲೇಟೆಸ್ಟ್ ಜನರೇಷನ್ ನ ಹುಡುಗರು ಏನಿರ್ತಾರೆ ಅವ್ರಿಗೆ ಏನ್ ಗೊತ್ತಾಗುತ್ತೆ? ಅವ್ರಿಗೆ ಏನು ಗೊತ್ತಾಗಲ್ಲ. 17-18 ಇಯರ್ಸ್ 2000 ಆದ್ಮೇಲೆ ಹುಟ್ಟಿದವರು ಈಗ 20 ವರ್ಷ, ಅವ್ರಿಗೆ ಏನ್ ಗೊತ್ತಾಗುತ್ತೆ? ಅವ್ರಿಗೆ ಓಟ್ ಹಾಕ ಅಧಿಕಾರ ಇದೆ. ಅವರು ಅನ್ಕೊಂತಾರೆ ಹೌದು, ಗೋಡ್ಸೆ ದೊಡ್ಡ ವ್ಯಕ್ತಿ, ಬ್ರಿಟಿಷರ ಬೂಟ್ ನೆಕ್ಕಿದ ಸರ್ವರ್ಕರನ್ನು ದೊಡ್ಡ ವ್ಯಕ್ತಿ, ಆದ್ರೆ ಗಾಂಧಿ, ನೆಹರು, ಇಂದಿರಾ ಗಾಂಧಿ ಇವರೆಲ್ಲ ನಮ್ಗೆ ಏನು ಮಾಡಿಲ್ಲ ಅಂತ ಅನ್ಕೊಂತಾರೆ. ಈ ಒಂದು ಫೇಕ್ ನೆರೆಟಿವ್ ನ ನಾವು ಸೋಲಿಸಬೇಕಾಗಿದೆ ಸ್ನೇಹಿತರೆ. ಇದನ್ನ ನಾವು ಸೋಲಿಸಿ ಈ ಡೋಂಗಿ ರಾಷ್ಟ್ರ ಭಕ್ತರು ಅಂತ ಯಾರಂತಾರೆ, ಗೋಡ್ಸೆ ಭಕ್ತರು ಯಾರಿದ್ದಾರೆ, ಇವರ ಷಂಡತನ, ಇವರ ಫೇಕ್ನೆಸ್ ಅನ್ನು ನಾವು ಜನರ ಮುಂದೆ ಇಡೋದೇ ನಮ್ಮ ಕರ್ತವ್ಯ ಅಂತ ಹೇಳಿ ನಾನು ಈ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.